ಅದೇ ಸರ್, ಈಗ ತಾನೇ ಚೆನ್ನೈಯಿಂದ ಬಂದೆ ನಾನು, ಡಿ ಇದೆಲ್ಲಾಗಿ ನಾಳೆ ಕ್ಯೂಬ್ಗೆ ಅಪ್ಲೋಡ್ ಆಗ್ತಾ ಇದೆ. ಅದಲ್ಲದೆ ನನ್ನ ನಟನಟಿಯರು ಸತತವಾಗಿ ಪ್ರಚಾರದ ಕೆಲಸದಲ್ಲಿ ಪ್ರೆಸ್ಗಳನ್ನು ಮೀಟ್ ಮಾಡ್ತಾ, ಚಾನೆಲ್ಸ್ಗಳನ್ನು ಮೀಟ್ ಮಾಡ್ತಾ, ಯೂಟ್ಯೂಬ್ಸ್ ಚಾನೆಲ್ಸ್ಗಳನ್ನೆಲ್ಲ ಮೀಟ್ ಮಾಡ್ತಾ, ಜನಗಳ ಹತ್ರ ಹೋಗ್ತಾ, ನೇರವಾಗಿ ಜನಗಳನ್ನ ಒಂದಷ್ಟು ಜನನ ಮೀಟ್ ಮಾಡಿ, ಮೈಸೂರಲ್ಲಿ ಒಂದಷ್ಟು ಕಾರ್ಯಕ್ರಮಗಳನ್ನ ಮಾಡಿದ್ವಿ. ಹಾಡು ಮೈಸೂರಲ್ಲಿ ರಿಲೀಸ್ ಆಯಿತು. ಇಲ್ಲಿ ನೀವು ಡಿ ಬಾಸ್ನ ಅವರ ದೊಡ್ಡ ಶಕ್ತಿಯ ಸಹಕಾರನೂ ಈ ಸಿನಿಮಾಗಿದೆ. ಸೊ ಅದೊಂದು ಇವೆಂಟ್ ಆಗಿ ಈ ಥರದ್ದೆಲ್ಲ ಮಾಡ್ತಾ ಇದ್ದಾರೆ. ಅದೆಲ್ಲದಕ್ಕೂ ನಮ್ಮ ನಿರ್ಮಾಪಕರು ಕೂಡ ಬೆಂಬಲವಾಗಿ ನಿಂತಿದ್ದಾರೆ. ಸೊ ಇವರು ಈ ಥರ ಮಾಡ್ತಾರೆ, ನಾನಲ್ಲಿ ಕ್ವಾಲಿಟಿ ನೋಡ್ಕೋಬೇಕಲ್ಲ. ಸೊ ಅದಕ್ಕೆ ಚೆನ್ನೈಗೆ ಹೋಗಿದ್ದೆ ನಾನು ನನ್ನ ತಂಡ. ಅಲ್ಲಿ ಎಲ್ಲ ಕ್ಲೀನಾಗಿ ಅಪ್ಲೋಡ್ ಮಾಡಿ ಸೌಂಡ್ ಎಲ್ಲ ನೋಡಿ ಮೊಟ್ಟ ಮೊದಲಿಗೆ ನಾನು ನೋಡಿದ್ದೀನಿ. ಆ ಕ್ವಾಲಿಟಿ ಭಾಳ ಜೋರಾಗಿದೆ, ತುಂಬ ಖುಷಿಯಾಯಿತು. ಇವರೆಲ್ಲ ನೋಡಲಿಕ್ಕೆ ಕಾತರರಾಗಿದ್ದಾರೆ. ಸೊ ಇನ್ನೇನು, 4-5 ದಿವಸದಲ್ಲಿ ಸಿನಿಮಾ ನಿಮ್ಮ ಕಣ್ಣು ಮುಂದೆ ಇರುತ್ತೆ. ನೋಡಿ, ಬೆಳೆಸಿ, ತುಂಬ ಪ್ರಾಮಾಣಿಕವಾಗಿ, ಯಾವ ಧಾರ್ಮಿಕ ಭಾವನೆಗಳಿಗೂ ಧಕ್ಕೆ ಆಗದಿದ್ದ ಹಾಗೆ ನಾವು ಮತ್ತೆ ತುಂಬ ಒಂದು 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 ಅತ್ಯಂತ ಪ್ರೇಮ, ಒಂದು ಮುಗ್ಧ ಪ್ರೇಮ ಕಥೆಯನ್ನು ನಾವು ಇಲ್ಲಿ ಹೇಳಿ, ಮತ್ತು ಅವತ್ತಿನ ಇದ್ದಂಥ ಒಂದಷ್ಟು ಒಂದು ಎರ ಏನಿತ್ತು ಅದನ್ನು ತೋರಿಸ್ತಾ, ಎಲ್ಲವನ್ನ ಒಂದು ಹದವಾಗಿ ಸ್ಕ್ರೀನ್ ಪ್ಲೇ ಮಾಡಿ ಟ್ರೈ ಮಾಡಿದ್ದೀನಿ. ಗೆಲ್ಲಿಸ್ಬೇಕು ಅಷ್ಟೇ. ಈ ತಾಯಿ ಸನ್ನಿಧಿಯಲ್ಲಿ ಕೂತ್ಕೊಂಡು ಅದನ್ನು ಕೇಳ್ಕೊಳ್ತಾ ಇದ್ದೀವಿ. ದಯವಿಟ್ಟು ಆಶೀರ್ವಾದ.